ನನ್ನ ಅನಿಸಿಕೆಯಲ್ಲಿ ನಾವು ಎರಡು ಮೌಲ್ಯಗಳನ್ನು ಅಳವಡಿಸಿದರೆ ಈ ಸಮಾಜದ ಭಾವನೆಯನ್ನು ಬದಲಾಯಿಸಬಹುದು. ಖಂಡಿತವಾಗಿಯೂ ಆ ಪ್ರಯತ್ನ ಆಗಬೇಕು. ಇಲ್ಲದೇ ಇದ್ರೆ ಈ ದುರಾಸೆ ಇದೇ ರೀತಿಯಲ್ಲಿ ಬೆಳ್ಕೊಂಡು ಹೋದರೆ ಒಂದು ದಿವಸ ಈ ದೇಶದಲ್ಲಿ ದಂಗೆ ಹೇಳ್ಬೋದು. ದಂಗೆ ಹೇಳಿದ್ರೆ ಅದರಲ್ಲಿ ಯಾರೂ ಗೆಲ್ಲಲ್ಲ. ಆ ದಂಗೆಯಲ್ಲಿ ಎರಡು ವಿಚಾರವನ್ನು ಮುಂದಕ್ಕೆ ತಂದು ಈ ದೇಶದ ವಿಂಗಡಣೆ ಆಗ್ಬೋದು. ಒಂದು ಧರ್ಮ, ಇನ್ನೊಂದು ಭಾಷೆ. ಇತ್ತೀಚೆಗೆ ಕೇಳಿರ್ಬೇಕು, ಕೆಲವು ತಿಂಗಳ ಹಿಂದೆ ಒಬ್ಬರು ಮಂತ್ರಿ, ಇವಾಗ ಇಲ್ಲ ಅವರು, ಅವ್ರು ಹೇಳ್ತಾರೆ ಉತ್ತರ ಕರ್ನಾಟಕದ ಕನ್ನಡಕ್ಕೂ ಮೈಸೂರು ಕನ್ನಡಕ್ಕೂ ಯಾವ ಸಂಬಂಧನೂ ಇಲ್ಲ, ನಮ್ಮ ಸಂಸ್ಕೃತಿಗೂ ಅವರ ಸಂಸ್ಕೃತಿಗೂ ಸಂಬಂಧ ಇಲ್ಲ, ನಮಗೆ ಬೇರೇನೆ ರಾಜ್ಯ ಕೊಡಿ. ಕನ್ನಡದ ಅಭಿಮಾನಿಗಳು ಕನ್ನಡದ ರಾಜ್ಯವನ್ನೇ ವಿಂಗಡಿಸುವಂತಹ ಪ್ರಯತ್ನ. ಯಾಕೆ? ಅಲ್ಲೊಂದು ಮುಖ್ಯಮಂತ್ರಿ ಆಗ್ತಾರೆ, ಮಂತ್ರಿಗಳಾಗ್ತಾರೆ, ಎಮ್ ಎಲ್ ಎಗಳಾಗ್ತಾರೆ, ಚೀಫ್ ಸೆಕ್ರೆಟರಿಗಳಾಗ್ತಾರೆ, ಚೀಫ್ ಜಸ್ಟಿಸ್ ಆಗ್ತಾರೆ. ಇದೇ ಹೊರತು ಸಮಾಜದಿಂದ ಏನು ಲಾಭ ಇದೆ ಅಂತ ಹೋಗಿ ಯೋಚನೆ ಮಾಡಿದಿರ? ಆ ಉತ್ತರ ಕರ್ನಾಟಕಕ್ಕೆ ಬೇರೆ ರಾಜ್ಯ ಕೊಟ್ಟರೆ ಹೈದರಾಬಾದ್ ಕರ್ನಾಟಕದವ್ರು ಸುಮ್ಮನಿರ್ತಾರೇನ್ರಿ? ನಮ್ಮದು ಬೇರೆನೆ. ಮಂಗಳೂರಿನವ್ರು ಸುಮ್ಮನಿರ್ತಾರೆ, ನಮ್ಮದು ತುಳು ಭಾಷೆ, ನಮಗೂ ಬೇರೆ ರಾಜ್ಯ ಕೊಡಿ ಅಂತಾರೆ. ಕೊಡಗಿನವರು ಮೊದಲಿಂದಲೂ ಬೇರೆನೇ ಇದ್ದವರು, ಸಿ ಸ್ಟೇಟ್ ಆಗಿತ್ತದು. ಒಂದು ಕರ್ನಾಟಕ ಐದು ದೇಶ ಆಗ್ತದೆ, ರಾಜ್ಯ ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್, ಆಮೇಲೆ ಐದು ದೇಶ ಆಗ್ಬೋದು. ಒಂದು ವೇಳೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇದರ ಕಾನ್ಸಿಕ್ವೆನ್ಸಸ್ ಏನಂತ. ಇವತ್ತು ನಾವು ತಮಿಳ್ನಾಡು ಜೊತೆ ನೀರಿನ ವಿವಾದದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ದಿವಸ ಬರ್ಬೋದು ಇದೇ ರೀತಿ ಮುಂದುವರೆದ್ರೆ ಸುಪ್ರೀಂ ಕೋರ್ಟೆಲ್ಲ ಯುದ್ಧರಂಗದಲ್ಲಿ ಆಗ್ಬೋದಿತ್ತು, ಆಗ್ಬೋದು ಕಾಣಿಸಿದೆ. ಭಾಳ ಗಂಭೀರವಾದ ವಿಚಾರ. ಎರಡು ಮೌಲ್ಯಗಳು, ಒಂದು ತೃಪ್ತಿ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಖಂಡಿತವಾಗಿಯೂ ಅದಕ್ಕೆ ಮಟ್ಟ ಹಾಕುವ ಈ ತೃಪ್ತಿ. ಎರಡನೇದ್ದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪು ಸೈನ್ಸಲ್ಲಿ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನುವ ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ಸಾಮಾಜಿಕ ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ನಮ್ಮ ಕವಿಗಳು ಹೇಳಿದಾರಲ್ಲ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಅದಕ್ಕೆ ಪೂರಕವಾಗಿ ನಂದೊಂದು ವಿಚಾರ ಇದೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ, ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ. ಬಂದಿದೆ